ಅವರೆಲ್ಲರಿಗೂ ಇತ್ತೀಚಿನ ರಾಜಕಾರಣದಿಂದ ಬೇಸರದಿಂದ ಮತ್ತೆ ಜನತಾ ಪರಿವಾರ ಬರ್ತಕ್ಕಂತ ಕೆಲವು ಚರ್ಚೆಗಳಾಗಿದೆ. ಬಹುಶಃ ದೊಡ್ಡ ಮಟ್ಟದಲ್ಲೇ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಜೆ ಡಿ ಎಸ್ ಮುಳುಗೇ ಹೋಗಿದೆ ಅಂತಕ್ಕಂಥದ್ದು ಇತ್ತ ಅಲ್ಲಿ ಎಲ್ಲಿದೆ ಪಾರ್ಟಿ ಅಂತ. ಒಂದು 30-40 ಜನ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ. ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಎರಡೂ ಭಾಗದಿಂದ ಕನಿಷ್ಠ 40 ಜನ ಗೆಲ್ತಕ್ಕಂಥ ಒಂದು ವಾತಾವರಣ. ಅಂತ ಓಟನ್ನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥಕ್ಕೆ ನನಗಿರ್ತಕ್ಕಂಥ ಒಂದು ಜನರ ವಿಶ್ವಾಸ ಏನಿದೆ, ಆ ವಿಶ್ವಾಸ ಮತವಾಗಿ ಪರಿವರ್ತನೆ ಆಗಲ್ಲ ಅಂತಕ್ಕಂಥದ್ದಕ್ಕೆ ಆ ಮತ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಮೀಟಿಂಗ್ ಸಿಗ್ತಾ ಇದೆ. ಈ ಚುನಾವಣೆ ನಾಳೆ ಹೇಳ್ತೀನಿ, ಈಗಲೇ ಬೇಡ ಇಲ್ಲ, ಯಾಕೆಂದ್ರೆ ಅದು ಸುಮ್ಮನೆ ಡಿಸ್ಕ್ಲೋಸ್ ಯಾಕೆ ಮಾಡ್ಕೊಂಡು. ನಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಂಪರ್ಕದಲ್ಲೂ ಇದ್ದಾರೆ, ಚರ್ಚೆಯಲ್ಲೂ ಇದ್ದಾರೆ, ಅವರವ್ರ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರುಗಳು ಅಭಿಮಾನಿಗಳ ಸಭೆಗಳು ನಡೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಸರನ್ನ ಡಿಸ್ಕ್ಲೋಸ್ ಮಾಡೋದು ಆಗ್ಲೇ ಕುಮಾರಸ್ವಾಮಿ ಅವರ ಮಾತಾಡ್ಬಿಟ್ಟು ಈ ಕಾಟಾಚಾರಕ್ಕೆ ಕಾರ್ಯಕರ್ತರ ಸಭೆ ಕರ್ಕೊಂಡು ಹೋಗ್ಬೇಕು ಒಂದು ಲಾಂಗ್ ಮೆಸೇಜ್ ಹೋಗುತ್ತೆ. ಬಂದಿದ್ದಾರೆ ಅಲ್ಲಿ ಚರ್ಚೆ, ಈಗಾಗಲೇ ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು, ಚರ್ಚೆ ಮಾಡ್ತಿದ್ದೀನಿ, ಇದನ್ನು ಮಾಡಿ ಸಾಲ್ವ್ ಮಾಡ್ಬೇಕಲ್ಲ ಮತ್ತು ಮುಂದೆ ಸೃಷ್ಟಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಚರ್ಚಿದ್ದೀನಿ. ಬೆಳಗ್ಗೆ ಮಾತಾಡಿದ್ರೆ ನಾಳೆ ತೀರ್ಮಾನ ನಾಳೆ ಬೆಳಗ್ಗೆ ನಾನು, ಯಾಕೆಂದ್ರೆ ನಾನು ನಿರಂತರವಾಗಿ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇರೋದ್ರಿಂದ ನಾನು ಲಿಸ್ಟ್ ಮೆಂಟಲಿ ರೆಡಿ ಇದ್ದೀನಿ. ನಾಳೆ ದಿನ ಹೋಲ್ ಡೇ ಬೆಂಗಳೂರಿನ ಮಧ್ಯಾಹ್ನವರೆಗೆ ಇರ್ತೇನೆ. ನಾಳೆ ದಿನ ಬಹುಶಃ ಲಿಸ್ಟ್ನ ಫೈನಲ್ ಲಿಸ್ಟ್ನ ಸರ್ ಬಿಜೆಪಿಯಲ್ಲಿ ಅಸಮಾಧಾನ ಆಗಿರ್ತಕ್ಕಂಥವ್ರನ್ನ ಗಾಳ ಹಾಕ್ತಾ ಇದ್ದಾರೆ ಸರ್, ಮತ್ತೆ ಯಾರಾದರೂ ಅವ್ರ ಪ್ರಯತ್ನ ಪ್ರಶ್ನೆ ಇಲ್ಲ. ಬಿಜೆಪಿಲಿ ಇರ್ತಕ್ಕಂಥವ್ರು ಬೆಳೆದಿನ ಜನತಾ ಪರಿವಾರದವರೆ, ಇಲ್ಲಿಂದ ರಾಜಕಾರಣ ಬೆಳೆದಿದ್ದೆ ಅವ್ರ ಕುಟುಂಬಗಳು, ಅದರಿಂದ ಅವರೆಲ್ಲ ಮತ್ತೆ ವಾಪಸ್ಸು ಬಿಡಬೇಕು ಅಂದಾಗ ಅವ್ರ ಜನತಾ ಪರಿವಾರ ಮೂಲ ಮನೆ ಏನಿದೆ ಅಲ್ಲಿಗೆ ಬರ್ತಾರೆ. ಅನೌನ್ಸ್ ಮಾಡಿಲ್ವಲ್ಲ, ಇಲ್ಲ ಕೃಷ್ಣಾಜಿ ಕುಲಕರ್ಣಿ ಅನೌನ್ಸ್ ಆಗಿಲ್ಲ ತೀರ್ಮಾನ. ನಾರ್ತ್ ನಾರ್ತ್ ಇಲ್ಲ, ನಾರ್ತ್ ಏನು ಸಮಸ್ಯೆ ಇಲ್ಲ, ಕ್ಲಿಯರ್ ಇದೆ. ನಾನು 123 ಕ್ರಾಸ್ ಮಾಡಲೇಬೇಕು ಬರೀ, ಅದಕ್ಕೆ ಏನೇನು ಸರ್ಕಸ್ ಮಾಡಬೇಕು ಮಾಡಿ ಜನಗಳ ವಿಶ್ವಾಸ ಕೊಡ್ತೀವಿ. ಯಾಕೆಂದ್ರೆ ನನ್ನ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ನನ್ನ ಜೀವನದ ಸವಾಲು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೇಂದ್ರ ಸರ್ಕಾರದ್ದೇ ಒಡೆದ ಇವತ್ತು 10 ಜಿಲ್ಲೆಯಲ್ಲಿ ಬಡತನ ಇದೆ, 10 ಜಿಲ್ಲೆಯಲ್ಲಿ ಪೌಷ್ಟಿಕಾಂಶದ ಆಹಾರ ಕೊರತೆ, ಇದನ್ನು ಒಡೆದು ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಈ ಉತ್ತರ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಶಾಪ ಇದೆಯಲ್ಲ, ಈ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಮುಗ್ಧ ಜನರ ಜೊತೆ ಚೆಲ್ಲಾಟ, ಇದಕ್ಕೆ ಅಂತಿಮ ತೆರೆ ಇಳಿದಕ್ಕೆ ನಾನು 123 ಗೆಲ್ಲಬೇಕು. ನನ್ನ ಪಂಚರತ್ನ ಕಾರ್ಯಕ್ರಮ ಪ್ರತಿ ಹಳ್ಳಿ ತಲುಪಬೇಕು ಉತ್ತರ ಕರ್ನಾಟಕ. ಸರಿ, ಕೊನೆಯದು ಅದಕ್ಕೆ ನನ್ನ ಹೋರಾಟ ಇದೆ. ಡಿ ಕೆ ಶಿವಕುಮಾರ್